ಒಂದ್ ಹತ್ತು ಸೆಕೆಂಡ್ ಇವ್ರು ಮುಂದೆ ಇದ್ದಿದ್ರೆ ಪಕ್ಕಕ್ಕೆ ಹೋಗ್ಬೇಕಿತ್ತ ಇವ್ರು ಈಗ ಆರಾಮ ಯೂಟ್ಯೂಬ್ ಯೂಟ್ಯೂಬ್. ಕೆಲವು ದಿನಗಳ ನಂತರ ಭೇಟಿಯಾದ ಹುಡುಗ ಹೋದ್ರೆ ನಾಲ್ಕು ಜನ ಐದೈದು ಜನ ಹುಡುಗರು ಒಟ್ಟೊಟ್ಟಿಗೆ ಇಲ್ಲಿಗೆ ಹೋದ್ರು ಅಷ್ಟೇ ಬಸ್ಸಲ್ಲೆಲ್ಲ ಕಿರಿಕು ಸಾಂಗ್ ಹಾಕೊಂಡು ಹೋಗೋದು ಇನ್ನೇ ಚೆನ್ನಾಗಿದೆ. ಅಚ್ಚಾ ನೋಡು ಗುರು ಯಾಕಡೆ ಕಡೆ ಅಲ್ಲ ಒಂದ್ ಹತ್ತು ಸೆಕೆಂಡ್ ಇವ್ರು ಮುಂದೆ ಇದ್ದಿದ್ರೆ ಅವ್ರ ಪಕ್ಕಕ್ಕೆ ಹೋಗ್ಬೇಕಿತ್ತ ಇವ್ರು ಈಗ ಅವ್ರು ಎಲ್ಲಿ ಬಿದ್ದಿರ್ತಾನೆ ಅಂತ ಈಗ ಇದೇ ಮಚ್ಚ ಆನ್ ಬಂಡು ಕೊನಕನ ಗೈಸ್ ಇದು ಹಾನ್ ಬಳ್ಳಿ ಇದು ನಾವು ಕೆಲ್ಸಕ್ಕೆ ಗೆಲುಗುತ್ತಾ ಮಚ್ಚೆ ಹೋಗ್ತೇ ಇದ್ದು ಈ ರೈಟು ಇಲ್ಲಿಂದ ಒಂದು 3 ಕಿಲೋಮೀಟರ್ ಒಳಗೆ ಮಚ್ಚೆ ಇಲ್ಲೇ ಎಗ್ರೆಸ್ ಇದ್ದೀರ ಆಗಿರೋದ್ರ ಪಾರ್ಸಲ್ ತಾನಣ ನೋಡಿ ಇದೇನು ಜನ ಇಷ್ಟನ ಇದಾರಲ್ಲ ಇಲ್ಲಿ ಹಾ ಓ ಸೊಸೈಟಿ ಸೊಸೈಟಿಲಿ ಯಾವಾಗಲಿ ಗೇಬ್ರು A few moments later. Oh! Oh! Aram, YouTuber. YouTuber, Aram. Ramu, Sako. ಏನ ಹಿಂಗಾಗಿದ್ಯ ಹಿಂಗಾಗಿದ್ಯಾ ಗಾಡಿ ಎತ್ಕೊ ಎಲ್ಲಿ ನಿಲ್ಲಿಸ್ತಾ ಇದ್ಯಾ ಎಲ್ಲಿಗೆ ಮೇಲೆ ಗಾಡಿ ದಾರಿ ಇದೆಯಾ ನಮ್ ಜೊತೆ ಐಟಿಐ ಮಾಡ್ಕೊಂಡಿದ್ದ ಒಂದು ಮಗ ಆದ್ರೆ ಇವಾಗ ಸ್ಟುಡಿಯೋ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದಾರೆ ಕಣ ಅವನು ಬೇಬಿ ಆರ್ತಿದೆ ಮುಚ್ಚ ಇದು ಮೆಲ್ಲ ಬಾ ನಾವ್ ಹೊರಟಿರೋದು ಎಲ್ಲಿ ಗೊತ್ತಾ ಈಗ ಗೋಣಿಗೊಪ್ಪಗೆ ಮ್ಯಾಟ್ರಿದೆ ಗಾಯ್ಸ್ ಏನ್ ಗಾಯ್ಸ್ ಕಣ ಗಾಡಿನೇ ಚೇಂಜ್ ಆಗ್ತಿದೆ ಅಲ್ಲಕ್ಕೋ ನಾವು ಯಾವ ಗಾಡಿ ಬಂದು ಯಾವ ಗಾಡಿ ಹೋಗ್ತೇವೆ ಇದೆಂತದ್ದು ಗಾಡಿ ಹಿಂಗಿತ್ತು ನಾವು ಮಚ್ಚ ಬೇಜಾರ್ಲೆ ನಮ್ಮ ಕೈಲಿ ಗಾಡಿ ಕೊಟ್ಟೆ ಅಂತ ಹುಡುಗರಿಗೆ ಆರ್ ಎಕ್ಸ್ ನೋಡ್ಕೊಳ್ಳಿ ಆಸೆ ಅನ್ನೋದು ಇರುತ್ತಲ್ಲ ಸೊ ಹಂಗಾಗ ಗಾಡಿ ಕೊಟ್ಟು ಕಳಿಸ್ಬಿಟ್ಟು ಸಕ್ಕತ್ತಾಗಿದೆಯಲ್ಲ ಮಚ್ಚ ಪ್ಲೇಸ್ ಇದು ಗಾಯ್ಸ್ ನಾವು ಹೊರಟಿರೋದು ಎಲ್ಲಿಗೆ ನಾವು ಹೋಗ್ತಿರೋದು ಎಲ್ಲಿಗೆ ನಂಗೆ ಒಂದು ಚೂರು ಅರ್ಥ ಆಗ್ತಿಲ್ಲ ಅಲ್ಲಿ ಕಾರಲ್ಲಂತೂ ಡ್ರಿಫ್ಟ್ ಗಿಫ್ಟ್ ಎಲ್ಲ ಹೊಡಿತೀಯಾರಂತ ಮಚ್ಚ ಅಲ್ಲಿ ಯಾರೋ ಇದರಲ್ಲಿ ಮೋಸ್ಟ್ಲಿ ಡಾಲಿ ಗಿಲಿದಾನ ಅಂತ ಡಾಲಿ ಇದಾನ ಅಂತ ಬಾಂಬ್ ಬಾಂಬ್ ಅನ್ಸ್ತೀಯಾನೆ ಯಾರನ್ನೋ ನೋಡ್ದಂಗಿದೆ ಅದರಲ್ಲಿ ಮಚ್ಚ ಯಾರು ಅಂತ ಗೊತ್ತಾಗ್ತಿಲ್ಲ ಓ ನೀನೇನು ಅದಲ್ಲಿ ಬಂದು ನಿಧಲ್ ಕರ್ಕೊಬರ್ತಿದ್ಯಾ ಸರಿ ಆಫ್ ಮಾಡ್ತೀನಿ ನಿಮ್ಮನೆ ಅಂದಿ ಇಲ್ಲಿ ಹೋಗ್ತಾ ಗಾಯ್ಸ್ ಹೆಂಗಿದೆ ಗಾಯ್ಸ್ ಇದು ಪ್ಲೇಸು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಬಂದಿದ್ದು ರೋಡ್ ಅದ ಅಂತ ಮಚ್ಚ ಅದೇನಾ ರೋಡು ಅದಲ್ಲ ಮೇನ್ ರೋಡು ಕರೆಕ್ಟು ಕೆಲವು ದಿನಗಳ ನಂತರ ಭೇಟಿಯಾದ ಹುಡುಗ ಥಂಬ್ನೇಲ್ ಚೆನ್ನಾಗಿದೆ ಮರೆಯಲ್ಲಿ ಕಾಣ್ತೀಯೇನೆ ನಮ್ಮ ಹುಡುಗರಲ್ಲಿ ಎಲ್ಲ ಹೋದ್ರು ಡಾಲಿ ಚಿಟ್ಟೆ ನೀ ಚಿಟ್ಟೆ ಓಟಿ ಓಟಿ ಒಂದಿದೆ ಗೈಸ್ ನಮ್ಮ ಗ್ರೂಪಲ್ಲಿ ಹೆಂಗೆ ಗೊತ್ತಾ ಇವನು ಬಂದ್ಬಿಟ್ಟು ಚಿಟ್ಟೆ ಚಿಟ್ಟೆ ಅದಾದ್ಮೇಲೆ ಡಾಲಿ ಅಂತೀಯನೆ ಡಾಲಿ ಆದ್ಮೇಲೆ ಓಟಿ ಓಟಿ ಕಡಕು ನಂತರನೇ ಹೈಟು ಮಗ ಮಾತ್ರ ಒಂದು ಎಂಜಾಯ್ ಮಾಡ್ತಿದ್ವು ಕಾಲೇಜ್ ಡೇಸಲ್ಲಿ ನಿಜ ಹೇಳ್ತೀನಿ ಒಪ್ಕೊಂತೀನಿ ಎಂಜಾಯ್ ಅಂದ್ರೆ ಕಾಲೇಜ್ ಒಳಗೆ ಕೂತ್ಕೊಂಡು ಓದ್ಕೊಂಡಂತೂ ಇದಂತೂ ಅಲ್ಲ ಸತ್ರು
ಬೇಕಾದ್ರೆ ಇದಂತೂ ಪಕ್ಕ ಹೇಳ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮ ಬೇಡಿ. ಬಟ್ ಹೊರಗಡೆ ಇದೆಯಲ್ಲ ನಾವೆಲ್ಲ ಫುಲ್ಲು ಹೋದ್ರೆ ನಾಲ್ಕು ಜನ ಐದೈದು ಜನ ಹುಡುಗರು ಒಟ್ಟೊಟ್ಟಿಗೆ ಎಲ್ಲಿಗೆ ಹೋದ್ರು ಅಷ್ಟೇ, ಬಸ್ಸಲ್ಲೆಲ್ಲ ಕಿರಿಕು ಸಾಂಗ್ ಹಾಕೊಂಡು ಹೋಗೋದು ಹೇಳದೆ ಬೇಡ. ಸರಿ ಹೊರಡಣ, ನಮ್ದು ಒಂದು ಜಾಕಿಲ್ ನಾವು ಹೋಗೋ ದೂರ ಇನ್ನು ತುಂಬಾ ದೂರ ಇದೆ. ಮಚ್ಚಾ ಹೊರಡ್ತೀನಿ, ಯಾಕೆ ಗೊತ್ತಾ ಟೈಮ್ ಆಗುತ್ತೆ ಮಚ್ಚಾ. ನಮ್ದು ಮಜಾ ಕೇಳಿಲ್ಲಿ, ನಾವು ಬೆಳಿಗ್ಗೆ ಹೋಗ್ಬೇಕಿತ್ತು, ಪ್ಲಾನ್ ಇಲ್ಲ ಏನಿಲ್ಲ. ನಾನು 11 ಗಂಟೆಗೆ ಫೋನ್ ಮಾಡಿ ಇವನಿಗೆ ಹೇಳಿದೀನಿ, ಮಚ್ಚಾ ಹೋಗೋಣ ಇವ್ನ ಕೆಲ್ಸಕ್ಕೆ ಹೋಯ್ತು, ಇವನ್ ಕೆಲಸ ಮುಗಿಸಿ ನಾವು ಬರ್ತಿರೋದು ಈ ಟೈಮಿಗೆ, ಟೈಮಿಂಗ್ಸ್ ಕ್ಯಾಚ್ ಆಗಲ್ಲ. ಅದಕ್ಕೋಸ್ಕರ ಸರ್ ನಾಳೆ ಎಷ್ಟೇ ಬರ್ತೀಯಾ? ನಾಳೆ ಬರ್ತೀನಿ. ಇಲ್ಲ ಬಂದು ಮಚ್ಚಾ ನಾನು ನಾಳೆ ಬರ್ಬೇಕು ಹೇಳ್ತೀನಿ. ನಾನು ಮಡಿಕೇರಿ ಹೋಗ್ಬಿಟ್ಟು, ಮಡಿಕೇರಿಲ್ಲ ಗೋಣಿಗುಪ್ಪಗೆ ಹೋಗ್ಬಿಟ್ಟು ರಿಟರ್ನ್ ನನಗೆ ಬರ್ತೀನಿ. ಬರೋದು 10 ಗಂಟೆ ಅಂತ 11 ಗಂಟೆ ಅಂತ ಗೊತ್ತಿಲ್ಲ, ನಾವು ಇರ್ತೀನಿ. ಬಂದರೆ ಬೇಕಾದ್ರೆ ಫೋನ್ ಮಾಡ್ತೀನಿ. ಸರಿ ಮಚ್ಚ, ಸರಿ ಹೊರಡಣ, ಮತ್ತೆ ಸಿಗೋಣ ಮಚ್ಚ. ಕಿಶು ಹೋಗೋಣ, ಬೇಜಾರು ಮಾಡ್ತಿದ್ದೆ ಅವನಿಗೆ ಏನು. ಹ್ಞೂ ಸರಿ ಗಾಯ್ಸ್, ಇದನ್ನು ಫಿಟ್ ಮಾಡ್ಬೇಕು ಈಗ ಮಜಾ ಕೇಳಿ. ಈ ಫೋನ್ ತೆಗೆದು ಇದಕ್ಕೆ ಫಿಟ್ ಮಾಡ್ಬೇಕಂತೆ, ಇಲ್ಲೊಂದು ಮೈಕ್ ಬೇರೆ ಇದೆ ಇದನ್ನು ಫಿಟ್ ಮಾಡ್ಕೋಬೇಕಂತೆ. ಗಾಡಿ ಸ್ಟಾರ್ಟ್ ಮಾಡಬೇಕು ಈ ವೆದರಲ್ಲಿ ನೋಡಿ, ಇಲ್ಲಿ ಪಕ್ಕ ಮಳೆ ಬರೋದ್ರಿದೆ. ಫಸ್ಟ್ ಹೋಗೋಣ. ಎ ಫ್ಯೂ ಮಿನಿಟ್ಸ್ ಲೇಟರ್ ಜೊಕೆ ಹೋಗೋಣ ಬೇಬಿ. ಮಚ್ಚಾ ನೀವು ಹೊರಟ, ನೀವು ಲೇಟಾ ಬನ್ನಿ, ಮತ್ತೆ ಇನ್ನೇನು ಒಟ್ಟಿಗೆ ಹೋಗೋಣ. ಬಾಯ್ಸ್ ಎಲ್ಲ ಒಂದ್ಸಲಿ ಹಾಯ್ ಅನ್ನಿ ನೋಡೋಣ. ಯೋನೋ ಶೆಟ್ಟಿ ಡೂಪ್ಲಿಕೇಟ್ ಎಕ್ಸ್ಪರ್ಟ್. ಹಾಯ್. ನೀವು? ಯೋನೋ ನಾಗಿ ಡೂಪ್ಲಿಕೇಟ್ ತಂದೆಲಿ ಶೆಟ್ಟಿ ಪಾರ್ಟ್ನರ್. Many months later. Macha, Kisho, hey Kisho, ನೀನು ಯಾವಾಗ ಮಾತಾಡ್ದಲ್ಲಿ ಸ್ಟಾರ್ಟ್ ಮಾಡಿದೆ, ನಾನು ಅದನ್ನ ಕಂಗಾಲು. A few moments later. ಗಾಯ್ಸ್ ನನಗೆ ಯಾವಾಗ್ಲೂ ಅಷ್ಟೇ, ಏನೋ ಅನ್ಕೊಂತಿರ್ತೀನಿ ಬಾರಿ ಮಾತಾಡೋಣ, ಕೋಟಿ ಮಾತಾಡೋಣ ಅಂತ. ಈ ಮೊಬೈಲ್ ಫಿಕ್ಸ್ ಮಾಡ್ಕೊಂಡು ಟೈಮಿಗೆ ಮರ್ತು ಹೋಗುತ್ತೆ. ಈಗ ಹೋಗೋಣ ಬ್ರೋ. ನಮ್ಮ ತಾಯಣ್ಣ ನಾನು ಯಾಕೋ ಇವತ್ತೇ ಫಸ್ಟ್ ಈ ರೋಡಲ್ಲಿ ಬರ್ತೇನೆ ಅನಿಸ್ತದೆ, ಬಟ್ ಇದು ನೋಡೋ ನಮ್ಗೆ ಕರ್ಕೊಂಡು ಹೋಗುತ್ತಂತ ಎಲ್ಲಿಗೆ ಹೋದೇ ಗೊತ್ತಾಗ್ತಿಲ್ಲ. ನೋಡಲೇ ಹೋಗಕ್ ಬೇಜಾರಾಗ್ತಿಲ್ಲ, ಬಟ್ ಹಂಗೆ ಸೀನರಿನು ಇದೆ ಮಚ್ಚ. ಇಲ್ಲಿಂದಾನೆ ಮಚ್ಚ ಅದ ಕರೆಕ್ಟ್ ನೋಡು ಗುರು. ಯಾಕಡೆ ಈ ಕಡೆಗಲ್ಲ ಒಂದ್ ನಿಮಿಷ ಸುಮ್ನೀರ್ ಹೇಳ್ತೀನಿ. ಗೈಸ್ ಹೊರಡೋಣ, ಒಂದು ಲೈಟಾಗಿ ಸಿಟ್ಟಿಂಗ್ ಆಯಿತು, ಹೊರಡ್ತಾ ಇದ್ದೀವಿ ಈಗ.